ಖಲಿಸ್ತಾನಿಗಳ ವಿರುದ್ಧ ಸಮರ ಸಾರಿದ ಮೋದಿ ಆಶ್ರಯ ನೀಡದಂತೆ ಬೇರೆ ದೇಶಗಳಿಗೆ ವಾರ್ನಿಂಗ್ ಕೆನಡಾ ಯುಕೆ ಅಮೆರಿಕ ಆಸ್ಟ್ರೇಲಿಯಾಗೆ ಮೋದಿ ಹೇಳಿದ್ದೇನೋ ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ವರ್ ಸಿಖರಗಾಗಿ ಪ್ರತ್ಯೇಕ ರಾಜ್ಯ ಬೇಕು ಅನ್ನೋ ಕೂಗು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಕೂಡ ನಮ್ಮ ದೇಶದಲ್ಲಿ ಇದೆ ಯಾಕಂದರೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ದೇಶ ವಿಭಜನೆ ಆದಾಗ ಪಂಜಾಬ್ ಎರಡು ಪ್ರಾಂತ್ಯಗಳಾಗಿ ಒಂದು ಪ್ರಾಂತ್ಯ ಪಾಕಿಸ್ತಾನಕ್ಕೆ ಮತ್ತೊಂದು ಪ್ರಾಂತ್ಯ ಭಾರತದಲ್ಲಿ ಉಳ್ಕೋತು ಆದರೆ ಪಕ್ಕಾ ಸಿಕ್ಕರು ಕಟ್ಟಾ ಸಿಕ್ಕವಾದಿಗಳು ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತ ಅವಾಗಿನಿಂದಲೇ ಒಂದು ಪ್ರತಿಭಟನೆಯನ್ನು ದೇಶದಲ್ಲಿ ದೊಂಬಿ ಎಳಸೋ ಕೆಲಸವನ್ನು ಶುರು ಮಾಡಿದ್ರು ಈಗ ಅವರ ಬೇಡಿಕೆ ಎಷ್ಟರ ಮಟ್ಟಕ್ಕೆ ಹೋಗಿದೆ ಅಂದರೆ ಅವರಿಗೆ ಪ್ರತ್ಯೇಕ ರಾಜ್ಯ ಅಲ್ಲ ಪ್ರತ್ಯೇಕ ರಾಷ್ಟ್ರ ಬೇಕು ಖಲಿಸ್ತಾನ ಅನ್ನೋದು ಇದ್ರ ಬಗ್ಗೆ ಪಾಕಿಸ್ತಾನ ಎಷ್ಟು ತಲೆ ಕೆಡ್ಸ್ಕೊಂಡಿದ್ಯೋ ಗೊತ್ತಿಲ್ಲ ಆದರೆ ಭಾರತ ಮಾತ್ರ ಖಲಿಸ್ತಾನಿಗಳ ವಿರುದ್ಧ ರಣಬೇಟೆಗೆ ಸಜ್ಜಾಗಿದೆ ಖಲಿಸ್ತಾನಿಗಳು ದೇಶದ ಒಳಗೆ ಇದ್ದು ದೇಶದಲ್ಲಿ ಪ್ರತಿಭಟನೆಯನ್ನು ಮಾಡುವಂತಹ ಧೈರ್ಯ ಅವ್ರಿಗಿಲ್ಲ ರಣ ಹೇಡಿಗಳು ಖಲಿಸ್ತಾನದ ಹೋರಾಟಕ್ಕೆ ನಿಂತಿರುವವರು ಅವರು ಪಕ್ಕದ ಕೆನಡಾ ದೂರದ ಕೆನಡಾದಲ್ಲಿ ಆಸ್ಟ್ರೇಲಿಯಾದಲ್ಲಾಗಿರ್ಬೋದು ಆಸ್ಟ್ರೇಲಿಯಾದಲ್ಲಿ ಅಥವಾ ಇತರೆ ದೇಶಗಳಲ್ಲಿ ಇದ್ದುಕೊಂಡು ಯು ಕೆ ಅಲ್ಲಾಗಿರ್ಬೋದು ಇದ್ಕೊಂಡು ಭಾರತದ ವಿರುದ್ಧ ಮೇಲಿಂದ ಮೇಲೆ ಪಿತೂರಿಯನ್ನು ಮಾಡೋಕೆ ಹೊರಟಿದ್ದಾರೆ ಇತ್ತೀಚೆಗಷ್ಟೇ ಯು ಕೆ ಅಲ್ಲಿ ಅಂದರೆ ಬ್ರಿಟನ್ನಲ್ಲಿ ಕಿಲ್ ಇಂಡಿಯಾ ಅನ್ನೋ ಬ್ಯಾನರ್ ಅನ್ನು ಪ್ರದರ್ಶಿಸುವ ಮೂಲಕ ಖಲಿಸ್ತಾನಿಗಳು ತಮ್ಮ ಪೊಗರನ್ನು ತೋರಿಸಿದ್ರು ಹೀಗಾಗಿ ವಿಶ್ವಗುರು ಅನ್ಸ್ಕೊಂಡಿರುವಂಥ ನರೇಂದ್ರ ಮೋದಿ ಹಾಗೆ ಭಾರತಕ್ಕೆ ಇರುವಂಥ ವರ್ಚಸ್ಸಿಗೆ ಬೇರೆ ದೇಶಗಳಿಗೆ ಸ್ಟ್ರಿಕ್ಟ್ ವಾರ್ನಿಂಗನ್ನು ಕೊಡಲಾಗಿದೆ ಎಸ್ಪೆಷಲಿ ಕೆನಡಾ ಯು ಕೆ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾ ದೇಶಗಳಿಗೆ ಯಾವುದೇ ಕಾರಣಕ್ಕೂ ಖಲಿಸ್ತಾನಿಗಳಿಗೆ ಆಶ್ರಯವನ್ನು ಕೊಡಬಾರದು ಅವರ ಸಿದ್ಧಾಂತಗಳು ಕೇವಲ ಭಾರತಕ್ಕಷ್ಟೇ ಅಲ್ಲ ನಿಮ್ಮ ನಿಮ್ಮ ರಾಷ್ಟ್ರಗಳಿಗೆ ಕೂಡ ವಿರುದ್ಧವಾದದು ನಿಮ್ಮ ದೇ ನಿಮ್ಮ ರಾಷ್ಟ್ರಗಳಲ್ಲಿ ಕೂಡ ಯಾವಾಗ ಬೇಕಾದರೂ ದಂಗೆ ಹೇಳಬಹುದು ಹೀಗಾಗಿ ಅವರಿಗೆ ಆಶ್ರಯವನ್ನು ಕೊಡಬಾರದು ಅಂತ ಹೇಳಿದ್ದಾರೆ ವೀಕ್ಷಕರೇ ಈ ಬಗ್ಗೆ ಭಾರತದ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅವರು ಕೂಡ ಈ ದೇಶಗಳಿಗೆ ಸ್ಟ್ರಿಕ್ಟ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಖಲಿಸ್ತಾನಿಗಳಿಗೆ ಯಾವುದೇ ಕಾರಣಕ್ಕೂ ಆಶ್ರಯವನ್ನು ಕೊಡಬೇಡಿ ಇದು ಭಾರತಕ್ಕಷ್ಟೇ ಅಲ್ಲ ನಿಮಗೂ ಕೂಡ ಮುಳುವಾಗುತ್ತೆ ಅಂತ ಎಸ್ ಏನಿದು ಖಲಿಸ್ತಾನ ಯಾಕೆ ಈ ಒಂದು ರೀತಿ ಗೊಂದಲ ಈ ಗೊಂದಲವನ್ನು ಅದು ಯಾಕೆ ಭಾರತಕ್ಕೆ ಮುಳುವಾಗ್ತಿದೆ ಖಲಿಸ್ತಾನಿಗಳು ಭಾರತದ ಪಾಲಿಗೆ ಯಾಕೆ ಉಗ್ರರ ರೀತಿಯಲ್ಲಿ ಕಾಡ್ತಾ ಇದ್ದಾರೆ ಭಾರತ ಮೈನರ್ ತಪ್ಪು ಮಾಡಿದ್ಯಾ ಖಂಡಿತವಾಗಲೂ ಇಲ್ಲ ಆದರೆ ಖಲಿಸ್ತಾನಿಗಳ ಆರ್ಭಟ ಆಟೋ ಆಟೋಪ ಅವರುಗಳ ಒಂದು ಪ್ರೊಟೆಸ್ಟ್ಗಳನ್ನ ನೋಡಿದ್ರೆ ಅವರು ಅತಿ ದೊಡ್ಡ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಬಿಲ್ಡಪನ್ನು ಕೊಡ್ತಿದ್ದಾರೆ ಹೀಗಾಗಿ ಭಾರತದ ಮಾತಿಗೆ ಇದೀಗ ಸಾಗರದಾಚೆಯ ದೇಶಗಳು ಕೂಡ ಬೆಲೆಯನ್ನು ಕೊಡಬೇಕಾಗಿದೆ ಯಾಕೆಂದರೆ ಒಂದು ವೇಳೆ ಕಲಿಸ್ ಕಲಿಸ್ತಾನಿಗಳಿಗೆ ಆಶ್ರಯವನ್ನೇನಾದರೂ ಕೊಟ್ಟು ಅವರನ್ನು ಪ್ರೋತ್ಸಾಹಿಸಿದರೆ ಭಾರತ ಮತ್ತು ಬೇರೆ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಹಾಳಾಗುತ್ತೆ ಅನ್ನೋ ನೇರ ವಾರ್ನಿಂಗನ್ನು ನೇರ ಎಚ್ಚರಿಕೆಯನ್ನು ವಿದೇಶಾಂಗ ಸಚಿವರಾಗಿ ಅಂತ ಜೈಶಂಕರ್ ಕೊಟ್ಟಿದ್ದಾರೆ ಕೆನಡಾ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಯು ಕೆ ಆಗಿರ್ಬೋದು ಯಾವುದೇ ರಾಷ್ಟ್ರಗಳು ಕೂಡ ಅಮೆರಿಕ ಆಗಿರ್ಬೋದು ಯಾವ ರಾಷ್ಟ್ರಗಳು ಕೂಡ ಖಲಿಸ್ತಾನಿಗಳ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಬೇಡ ಅಂತ ಹೇಳಿದ್ದಾರೆ ಹಾಗಾದರೆ ಖಲಿಸ್ತಾನಿಗಳ ಇತಿಹಾಸ ಏನು ಯಾರು ಯಾಕೆ ಇಷ್ಟಿ ಇಷ್ಟಾಗಿ ಭಾರತವನ್ನು ಕಾಡ್ತಿದ್ದಾರೆ ಅಂತ ನೋಡೋದಾದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಅದು ಈ ಖಲಿಸ್ತಾನಿಗಳ ಒಂದು ಇತಿಹಾಸ ಸಾವಿರದ ಒಂಬೈನೂರ ಹೋಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ಅಂದರೆ ಈಗೇನು ಪಾಕಿಸ್ತಾನ ಇದೆ ಆ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನದ ವೇಳೆ ಮೋತಿಲಾಲ್ ನೆಹರು ಪೂರ್ಣ ಸ್ವರಾಜ್ಯದ ಬೇಡಿಕೆ ಮುಂದಿಟ್ಟಾಗ ಇದನ್ನು ಮೊದಲ ಬಾರಿಗೆ ವಿರೋಧಿಸಿದ್ದು ಶಿರೋಮಣಿ ದಳದ ನೇತಾರ ಮಾಸ್ಟರ್ ತಾರಾ ಸಿಂಗ್ ಸಿಖ್ಖರಿಗೆ ಪ್ರತ್ಯೇಕ ರಾಜ್ಯ ಬೇಕು ಅನ್ನೋ ಒಂದು ಕೂಗು ಮೊಳಗಿದ್ದೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಆ ನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶ ವಿಭಜನೆ ಆದಾಗ ಆ ನಂತರದಲ್ಲಿ ಕೂಡ ಅಕಾಲಿ ದಳ ಪ್ರತ್ಯೇಕ ಬೇಕು ನಮಗೆ ಅಂತ ಪ್ರತ್ಯೇಕ ರಾಜ್ಯ ಬೇಕು ಅಂತ ಪಂಜಾಬಿ ಸುಭಾ ಚಳವಳಿಯನ್ನು ಆರಂಭಿಸ್ತು ಈ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಹೋರಾಡಿ ಗುದ್ದಾಡಿ ಸ್ವಾತಂತ್ರ್ಯವನ್ನು ತೆಗೆದುಕೊಂಡಂತಹ ಭಾರತ ಪಾಕಿಸ್ತಾನವನ್ನು ಪ್ರತ್ಯೇಕ ಮಾಡಿತು ಬಾಂಗ್ಲಾದೇಶವನ್ನು ಪ್ರತ್ಯೇಕ ಆಯಿತು ಭಾರತವು ಪ್ರತ್ಯೇಕ ಆಯಿತು ಆದರೆ ಪಂಜಾಬ್ ಎರಡು ಭಾಗಗಳಾಗಿ ಹರಿದು ಹಂಚಿ ಹೋಯಿತು ಒಂದು ಭಾಗ ಪಾಕಿಸ್ತಾನಕ್ಕೆ ಹೋಯಿತು ಮತ್ತೊಂದು ಭಾಗ ಭಾರತದಲ್ಲೇ ಉಳಿತು ಆದರೆ ಸಿಖ್ಖರು ಎಲ್ಲ ಸಂಪೂರ್ಣವಾಗಿ ಸೇರಿ ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅನ್ನೋಕ್ಕೆ ಕಹಳೆಯನ್ನು ಮುಳುಗಿಸಿದ್ರು ಇದೀಗ ಪ್ರತ್ಯೇಕ ದೇಶವೇ ಬೇಕು ಅಂತ ಭಾರತಕ್ಕೆ ಮುಳುವಾಗಿ ಕಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷೆ ಆಧಾರದ ಮೇಲೆ ರಾಜ್ಯವನ್ನು ವಿಭಜಿಸಿದಾಗ ಪಂಜಾಬಿನ ಬೇಡಿಕೆಯನ್ನು ಕಡೆಗಣಿಸಲಾಗಿತ್ತು ಈ ಬಗ್ಗೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿತ್ತು ಅಂತಿಮವಾಗಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆಗಿನ ಪ್ರಧಾನಿಗಳಾಗಿದ್ದಂಥ ಇಂದಿರಾ ಗಾಂಧಿಯವರು ಸಿಖ್ಖರ ಬೇಡಿಕೆಗಳಿಗೆ ಒಪ್ಪಿಕೊಂಡು ಪಂಜಾಬನ್ನು ಮೂರು ಭಾಗಗಳಾಗಿ ಅಂದರೆ ಭಾರತದ ಭಾರತಕ್ಕೆ ಬಂದಂಥ ಪಂಜಾಬನ್ನು ಮೂರು ಭಾಗಗಳಾಗಿ ವಿಭಜಿಸಿದರು ಅದರಲ್ಲಿ ಸಿಕ್ಕರಿಗೆ ಪಂಜಾಬ್ ಹಿಂದಿ ಮಾತಾಡೋರಿಗೆ ಹರಿಯಾಣ ಮತ್ತು ಮೂರನೇ ಭಾಗ ಚಂಡೀಗಢ ಮೊದಲೇ ಪಂಜಾಬ್ ಹರಿದು ಎರಡು ಭಾಗ ಆಗಿತ್ತು ಒಂದು ಪಾಕಿಸ್ತಾನಕ್ಕೆ ಮತ್ತೊಂದು ಭಾರತಕ್ಕೆ ಬಂದಿತ್ತು ಭಾರತದಲ್ಲಿ ಇದ್ದಂಥ ಪಂಜಾಬನ್ನು ಕೂಡ ಸಿಕ್ಕರ ಬೇಡಿಕೆಗೆ ಮಣಿದು ಮೂರು ಭಾಗ ಮಾಡಬೇಕಾಯ್ತು ಒಂದು ಪಂಜಾಬ್ ಆಗಿ ಉಳ್ಕೊತು ಅದು ಸಿಕ್ಕರಿಗೆ ಮತ್ತು ಹಿಂದಿ ಮಾತಾಡೋರಿಗಾಗಿ ಹರಿಯಾಣ ಮತ್ತು ಮೂರನೇ ಭಾಗವೇ ಚಂಡೀಗಢ ಆಗೋಯ್ತು ಇದರ ಇದಾದ ಬಳಿಕ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪಂಜಾಬ್ ಮೂರು ಭಾಗಗಳಾಗಿ ಮೂರು ರಾಜ್ಯವಾದ ಬಳಿಕ ಒಂದಷ್ಟು ಕಾಲ ಶಾಂತಿ ನೆಲೆಸಿತ್ತಾದರೂ ಸಿಕ್ಕರಿಗೆ ಮಾತ್ರ ತೃಪ್ತಿ ಸಿಗಲಿಲ್ಲ ಅವರ ಬೇಡಿಕೆ ನಿಲ್ಲೇ ಇಲ್ಲ ನಮಗೆ ಖಲಿಸ್ತಾನ ಬೇಕು ಹೊಸ ದೇಶವನ್ನು ನಾವು ಕಟ್ಟಬೇಕು ಅಂತ ಹಾಗಾದ್ರೆ ಅವ್ರ ಪ್ರಕಾರ ಪಂಜಾಬ್ ಮಾತ್ರ ಪ್ರತ್ಯೇಕ ದೇಶವನ್ನು ಮಾಡೋಕ್ಕೊಟ್ರ ಇಲ್ಲ ಅವರ ಬ್ಲೂ ಪ್ರಿಂಟ್ ಅವರ ನೀಲ ನಕ್ಷೆಯನ್ನು ನೋಡಿದ್ರೆ ಭಾರತದ ಅನೇಕ ರಾಜ್ಯಗಳ ಅನೇಕ ಜಿಲ್ಲೆಗಳು ನಮಗೆ ಸೇರಬೇಕು ಅಂತ ವಾದವನ್ನು ಶುರು ಮಾಡಿದ್ರು ಸಿಖ್ ಫಾರ್ ಜಸ್ಟಿಸ್ ಬಿಡುಗಡೆ ಮಾಡಿದ ನಕ್ಷೆಯಲ್ಲಿ ಪಂಜಾಬ್ ಮಾತ್ರವಲ್ಲ ಹರಿಯಾಣ ಉತ್ತರ ಪ್ರದೇಶ ಉತ್ತರಾಖಂಡ್ ಹಿಮಾಚಲ ಪ್ರದೇಶ ಮತ್ತು ರಾಜಸ್ಥಾನದ ಕೆಲವು ಜಿಲ್ಲೆಗಳನ್ನು ಕೂಡ ಅವರು ಖಲಿಸ್ತಾನದ ಭಾಗ ಅಂತ ಗುರುತಿಸ್ಕೊಂಡ್ರು ಸಾವಿರದ ಒಂಬೈನೂರ ಅರವತ್ತಾರರ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿ ಅವರು ಪಂಜಾಬಿಗಾಗಿ ಅಂದರೆ ಸಿಖರಿಗಾಗಿ ಪಂಜಾಬನ್ನು ಮೂರು ಭಾಗವನ್ನು ಮಾಡಿದ್ರು ಕೂಡ ಅವರನ್ನು ಓಡಿಸೋ ಕೆಲಸವನ್ನು ಮಾಡಲಿಲ್ಲ ಅವರ ವಿರುದ್ಧ ಮತ್ತಷ್ಟು ಸೌಲಭ್ಯಗಳು ಬೇಕು ಪ್ರತ್ಯೇಕ ದೇಶವೇ ಬೇಕು ಅನ್ನೋ ಕಾಳೆ ಮೊಳಗಿ ಇಂದಿರಾ ಗಾಂಧಿಯವರ ಅಂಗರಕ್ಷಕರಾಗಿದ್ದಂಥ ಇಬ್ಬರು ಸಿಕ್ಕರೆ ಅವರನ್ನು ಹತ್ಯೆ ಮಾಡಿದ್ರು ಇದು ನಮ್ಮ ದೇಶದ ಅತಿ ದೊಡ್ಡ ದುರಂತ ಅಂದಿನಿಂದ ಇಲ್ಲಿಯವರೆಗೂ ಕೂಡ ಸಿಕ್ಕರ ಪ್ರತ್ಯೇಕ ರಾಷ್ಟ್ರ ಖಲಿಸ್ತಾನಕ್ಕಾಗಿ ಬೇಡಿಕೆ ಇದೆ ಖಲಿಸ್ತಾನವನ್ನು ಪ್ರತ್ಯೇಕ ದೇಶವನ್ನಾಗಿ ಮಾಡಬೇಕು ಅಂತ ಭಾರತದಲ್ಲಿ ಕೂತ್ಕೊಂಡಿಲ್ಲ ವಿದೇಶದಲ್ಲಿ ಕೂತ್ಕೊಂಡು ಲಂಡನಲ್ಲಿ ಕೂತ್ಕೊಂಡು ಅಮೆರಿಕದಲ್ಲಿ ಕೂತ್ಕೊಂಡು ಎಸ್ಪೆಷಲಿ ಕೆನಡಾದಲ್ಲಿ ಕೂತ್ಕೊಂಡು ಹೆಚ್ಚಿನ ಜನ ಆಸ್ಟ್ರೇಲಿಯಾದಲ್ಲಿ ಕೂತ್ಕೊಂಡು ಸಿಖ್ಖರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡಿಸ್ತಾ ಇದ್ದಾರೆ ದಮನಕಾರಿ ರೀತಿಯಲ್ಲಿ ಮುನ್ನುಗ್ತಾ ಇದ್ದಾರೆ ಆದರೆ ಭಾರತ ಇದಕ್ಕೆ ತಲೆ ಕೆಟ್ಟಿಕೊಂಡಿಲ್ಲ ಇತ್ತೀಚೆಗಷ್ಟೇ ಖಲಿಸ್ತಾನದ ಲೀಡಿಂಗ್ ಲೀಡರ್ ಒಬ್ಬರನ್ನು ಹತ್ಯೆ ಮಾಡಲಾಯಿತು ಆಯಿತು ಹೀಗಾಗಿ ನೇರವಾಗಿ ಭಾರತ ವಾರ್ನಿಂಗನ್ನು ಕೊಟ್ಟಿದೆ ಯಾವುದೇ ದೇಶಗಳು ಕೂಡ ಖಲಿಸ್ತಾನದ ವಿಚಾರದಲ್ಲಿ ಯಾರಿಗೂ ಆಶ್ರಯವನ್ನು ಕೊಡಬಾರ್ದು ಖಲಿಸ್ತಾನದ ನಿಮ್ಮ ನಿಮ್ಮ ದೇಶಗಳಲ್ಲಿ ನಡೆಯುವಂಥ ಪ್ರೊಟೆಸ್ಟಿಗೆ ಬೆಂಬಲವನ್ನು ಕೊಡಬಾರ್ದು ಅದನ್ನು ಹತ್ತಿಕ್ಕೋ ಕೆಲಸವನ್ನು ಮಾಡಬೇಕು ಎಲ್ಲ ಭಾರತದ ಜೊತೆಗೆ ನಾನು ನಿಮ್ಮ ಸಂಬಂಧ ಅಳಿಸೋದು ಗ್ಯಾರಂಟಿ ಅಂತ ವೀಕ್ಷಕರೇ ಖಲಿಸ್ತಾನ ಒಂದು ರೀತಿ ಭಾರತಕ್ಕೆ ಉಗ್ರ ಸಂಘಟನೆಯಾಗಿ ಕಾಡ್ತಾಯಿದೆ ಅವರನ್ನು ದಮನ ಮಾಡಬೇಕಾ ಅವರ ಬೇಡಿಕೆಗಳಿಗೆ ಯಾವುದೇ ರೀತಿ ಆಸ್ಪದವನ್ನು ಕೊಡಬಾರ್ದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು